ಇವತ್ತು ನಾನು ರಾಗಿದ್ದು ಮಣ್ಣಿ ಮಾಡಿದ್ದೇನೆ. ತುಂಬ ಈಸಿಯಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದಂತ ನೋಡುವ. ಮೊದಲು ರಾಗಿಯನ್ನು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿದ್ದೆ ಮೊದಲೇ. ನೆನೆಸಿಟ್ಟು ನೋಡಿ, ಈ ಥರ ಚೆನ್ನಾಗಿ ನೆನೆದಿದೆ. ತುಂಬ ಚೆನ್ನಾಗಿ ನೆನಿಬೇಕು, ಆವಾಗ ಮಾತ್ರ ಇದರಲ್ಲಿ ತುಂಬ ಚೆನ್ನಾಗಿ ಹಾಲು ಬರ್ತದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಒಂದು ನೈಸ್ ಪೇಸ್ಟ್ ಮಾಡಬೇಕು. ಇದರ ನಾವು ಹಾಲು ತೆಗಿಬೇಕಿದ್ರೆ ಅದು ಈಗ ಇದ್ದು ನೋಡಿ ಎಲ್ಲ ಹಾಕಿ ಆಯ್ತು. ಇವಾಗ ಇದಕ್ಕೆ ಪುನಃ ಅದೇ ಬೌಲಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಫ್ರೆಶ್ ತೆಂಗಿನಕಾಯಿದು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ನೈಸ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ ಪೇಸ್ಟ್ ಆಗಿದೆ. ಈವಾಗ ಇದನ್ನು ಒಂದು ನೋಡಿ, ಇದು ಜಾಲ್ರಿ ಇಟ್ಟು ಸ್ಟ್ರೈನರಲ್ಲಿ ನಾನು ಇದನ್ನು ಸೋಸ್ತಾ ಇದ್ದೇನೆ. ಇದರ ಹಾಲು ತೆಗಿಬೇಕು ಇವಾಗ. ಇದು ಸ್ವಲ್ಪ ನಾವು ಸ್ಪೂನಲ್ಲಿ ಅದನ್ನು ಹೀಗೆ ಮಾಡ್ತಾ ಇರಬೇಕು, ಆವಾಗ ಮಾತ್ರ ಅದು ಹಾಲು ಬೀಳ್ತದೆ. ಬರೀ ಹಾಲು ಮಾತ್ರ, ಅದರದ್ದು ಇದೆಲ್ಲ ಏನು ಬೇಡ. ಹೀಗೇ ನಾನು ಮಾಡ್ಕೊಂಡು ಬರ್ತೇನೆ, ಎಲ್ಲ ಹಾಲು ತೆಗೆದು ಆಮೇಲೆ ನಿಮಗೆ ನಾನು ತೋರಿಸ್ತೇನೆ. ಇದು ಅಂದರೆ ಹಾಲು ಅದು ಇಳಿಲಿಕ್ಕೆ ಸ್ವಲ್ಪ ಸ್ವಲ್ಪನೇ ಇಳಿದಲ್ಲ, ಸುಮಾರು ಹೊತ್ತು ಬೇಕು. ಅದಕ್ಕಾಗಿ ನೋಡಿ ಇವಾಗ ಎಲ್ಲ ಹಾಲು ರೆಡಿಯಾಗಿದೆ, ಇಷ್ಟು ಹಾಲು ಸಿಕ್ಕಿದೆ. ಈಗ ಒಂದು ಕಡಾಯಿ ಇಟ್ಟು ನಾನು ಇದು ಕಡಾಯಿ ಬಿಸಿ ಆದಮೇಲೆ ಈ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಕಡಾಯಿಗೆ. ನಾವು ಹೈ ಫ್ಲೇಮ್ ಮಾಡಬಾರ್ದು, ಸಿಮ್ಮಲ್ಲೇ ಮಾಡಬೇಕು ಇದನ್ನು. ಇದು ಹಾಕಿದ್ಮೇಲೆ ನಾವು ಅದನ್ನು ತಿರುಗಿಸ್ತಾನೇ ಇರಬೇಕು, ಒಂದು ಸೌಟಲ್ಲಿ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಅದು ತಳ ಹಿಡಿತದೆ ಅಲ್ಲಿಯೇ. ತಿರುಗಿ ಇದರಲ್ಲಿ ಕೆಲಸ ಇರುವುದೇ ಇದರಲ್ಲಿ, ಬರೀ ತಿರುಗಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ನಿಧಾನಕ್ಕೆ ಅದಕ್ಕೆ ಸಿಮ್ಮಲ್ಲೇ ಮಾಡಬೇಕು. ನೋಡಿ ಇವಾಗ ಚುರುಚುರೇ ಗಟ್ಟಿಯಾಗ್ತಾ ಬರ್ತಾ ಉಂಟು, ತಿಕ್ಕಾಗಿ ಬರ್ತಾ ಉಂಟು. ಅದು ನಮಗೆ ಗೊತ್ತಾಗ್ತದೆ ಅದು ಗಟ್ಟಿಯಾಗುವಾಗ. ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಗಟ್ಟಿಯಾಗಿ. ಈಗ ಇಲ್ಲಿ ಒಂದು ಬೌಲಷ್ಟು ನಾನು ಬೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮೊದಲೇ. ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆಲ್ಲ. ನೋಡಿ ಇವಾಗ ಒಂಥರ ಗಂಟು ಥರ ಆಗ್ತಾ ಬರ್ತಾ ಇದೆ. ಇದು ಗಂಟೇನಾಗೋದಿಲ್ಲ, ಇದು ನಾವು ಬೇಯ್ತೈತ ಹಾಗೇನೆ ಎಲ್ಲ ಬಿಡಿಸ್ಕೊಳ್ತದೆ. ತುಂಬ ನೀಟಾಗಿ ಒಂದು ನೈಸ್ ಪೇಸ್ಟ್ ಥರ ಆಗ್ತದೆ. ಆದರೆ ನಾವು ಬಿಡಬಾರ್ದು, ಕೈ ಬಿಡಬಾರ್ದು. ಈಗ ತಿರುಗಿಸ್ತಾನೇ ಇರಬೇಕು ಸೌಟಲ್ಲಿ. ನೋಡಿ ಇಲ್ಲಿ ಇವಾಗ ನಮಗೆ ಗೊತ್ತಾಗ್ತದೆ ಅದು ಯಾವ ಥರ ಬಂದಿದೆ ಅಂತ. ಎಲ್ಲ ಇದು ಚೆನ್ನಾಗಿ ಬೇಯಬೇಕಿದೆ ಇದರಲ್ಲಿ. ಇದು ಸಿಮ್ಮಲ್ಲೇ ಮಾಡಬೇಕು ಅಥವಾ ಸ್ವಲ್ಪ ಫ್ಲೇಮ್ ಇದು ಮಾಡ್ಬೋದು, ಹೈ ಮಾಡ್ಬೋದು, ಜಾಸ್ತಿ ಮಾಡಬಾರ್ದು, ಲೋ ಆಗಿ ಮಾಡ್ಬೋದು. ನೋಡಿ ಇವಾಗ ಆಗ್ತಾ ಇದೆ. ನೋಡಿ ಇವಾಗ ಕಲರ್ಸ್ ಚೇಂಜ್ ಆಗ್ತಾ ಬಂದಿದೆ, ಒಂಥರ ಶೈನಿಂಗ್ ಬರ್ತಾ ಇದೆ. ಈಗ ಇದಕ್ಕೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲ ಹಾಕಿದ್ದೇವೆ. ಒಂದು ಬೌಲ್ ರಾಗಿ ಆದರೆ ಒಂದು ಬೌಲ್ ಬೆಲ್ಲ ಮತ್ತು ಒಂದು ಬೌಲ್ ತೆಂಗಿತು. ನೋಡಿ ಇವಾಗ ಬೆಲ್ಲ ಹಾಕಿ ಸಹ ಅದನ್ನು ತಿರುಗಿಸ್ಬೇಕು. ಇದು ಕ್ಲೀನಾಗಿರೋ ಬೆಲ್ಲ, ಅದರಲ್ಲಿ ಏನೂ ಇದಿರಲಿಲ್ಲ ಕಸ ಎಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೇನೆ. ನೋಡಿ ಇವಾಗ ಅದನ್ನು ಪುನಃ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬೆಲ್ಲ ಎಲ್ಲ ಕರಗ್ತಾ ಬರುವಾಗ ಇದು ನೀರಾಗ್ತಾ ಬರ್ತದೆ. ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡಿ ತುಂಬ ಚೆನ್ನಾಗಾಗಿದೆ. ಈಗ ಇದು ಆಗ್ತಾ ಬಂದಿದೆ ನೋಡಿ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕಿದ್ದೇನೆ. ಇದು ಏಲಕ್ಕಿ ಪುಡಿ ಬಿಳಿ ಅಂದರೆ ನಾನು ಸಕ್ಕರೆ ಹಾಕಿ ಪುಡಿ ಮಾಡಿದ್ದೆ, ಏಲಕ್ಕಿ ಮತ್ತು ಸಕ್ಕರೆ. ಅದಕ್ಕೆ ಆ ಥರ ಹಾಕಿ ಪುನಃ ಅದನ್ನು ತಿರುಗಿಸ್ಬೇಕು. ಇದರಲ್ಲಿ ಬರೀ ತಿರುಗಿಸೋದೇ ಇರೋದು, ಬೇರೆ ಏನೂ ಇಲ್ಲ. ಈಗ ಎರಡು ಸ್ಪೂ ಒಂಚೂರು ಸಿಹಿ ಅಂದರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೇ ಅದು ಟೇಸ್ಟ್ ಆಗಿರ್ತದೆ. ಅದಕ್ಕೆ ನಾನು ಒಂದು ಚಿಟಿಕೆ ಉಪ್ಪು ಹಾಕಿ ಪುನಃ ತಿರುಗಿಸ್ತಾ ಇದ್ದೇನೆ. ನೋಡಿ ಇದು ಬೇಯ್ತಾ ಬಂದಿದೆ. ಆಗ್ತಾ ಬರುವಾಗ ತಳ ಬಿಟ್ಕೊಂಡು ಬರ್ತದೆ. ಈವಾಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ, ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ತುಪ್ಪ ಹಾಕಿ ಪುನಃ ಒಂದು 5 ನಿಮಿಷ ಅದನ್ನು ತಿರುಗಿಸ್ಬೇಕು. ಆವಾಗ ಇದು ತಳ ಬಿಟ್ಕೊಂಡು ಬರ್ತಾ ಇದೆ. ನೋಡಿ ನಮ್ಗೆ ಗೊತ್ತಾಗ್ತದೆ ತಳ ಬಿಟ್ಕೊಂಡು ಬರೋದು. ಆವಾಗ ಇದು ಆಗಿದೆ ಅಂತ ನೋಡಿ. ಇವಾಗ ಇದರ ಕಲರು ಚೇಂಜ್ ಆಗಿದೆ, ಒಂಥರ ಶೈನಿಂಗ್ ಆಗಿದೆ, ಅಂದರೆ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈವಾಗ ಇದನ್ನು ಗ್ಯಾಸ್ ಆಫ್ ಮಾಡಬೇಕು. ಒಂದು ನನ್ನ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆ ಅದನ್ನು ಸವರ್ತಾ ಇದ್ದೇನೆ, ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇದು ತುಪ್ಪ ಸವರಿದ ಪ್ಲೇಟಿಗೆ ಇವಾಗ ನಾವು ಮಾಡಿಟ್ಟಿದ್ದೇವಲ್ಲ ರಾಗಿದು, ಅದನ್ನು ಹಾಕಬೇಕು ಗ್ರೇವಿ. ನೋಡಿ ರಾಗಿದು ಮಣ್ಣು ಹಾಕಿ ಕರೆಕ್ಟಾಗಿ ಈವನ್ ಆಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ನೋಡಿ ಸ್ಪ್ರೆಡ್ ಆಗ್ತಾ ಇದೆ, ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ಪ್ರೆಡ್ ಮಾಡಿ 1 ಗಂಟೆ ನೀವು ಫ್ರಿಜ್ಜಲ್ಲೂ ಇಡ್ಬೋದು ಅಥವಾ ಹೊರಗಡೆನೂ ಇಡ್ಬೋದು. ನಾನು ಹೊರಗಡೆನೂ ಇಟ್ಟಿದ್ದೆ. 1 ಗಂಟೆ ಇಟ್ಟರೆ ಸಾಕು, ಅದು ತಣ್ಣಗಾಗಿ ಅಲ್ಲಿಗೆ ಗಟ್ಟಿ ಆಗ್ತದೆ ಅದು. ನೋಡಿ ಇವಾಗ 1 ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದ್ದಾಯಿತು. ಇದು ತುಂಬ ಚೆನ್ನಾಗಿರ್ತದೆ, ಇದು ಮಕ್ಕಳಿಗೆ ವಯಸ್ಸಾದ ಯಾರು ಬೇಕಾದ್ರೂ ತಿನ್ಬೋದು. ಬಾಯಿಗೆ ಹಾಕಿದ ತಕ್ಷಣ ಕರಗ್ತದೆ. ಮಕ್ಕಳಿಗಂತೂ ತುಂಬ ಇದು ಒಳ್ಳೆಯದು. ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಇದು ಕೊಡಬೇಕು. ತುಂಬ ಇದು ಹೆಲ್ದಿ ಫುಡ್ಡು. ಮತ್ತು ನೋಡಿ ಇವಾಗ ಕಟ್ ಮಾಡಿದೆ. ನೋಡಿ ಇವಾಗ ತೆಗಿತಾ ಇದ್ದೇನೆ ಪೀಸಸ್ ಹೇಗಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಸಹ. ನೋಡಿ ಇವಾಗ ನಾನೊಂದು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ತುಂಬ ಹಲ್ವಾ ಥರ ತುಂಬ ಮೃದುವಾಗಿ ಸಾಫ್ಟಾಗಿ ಬಂದಿದೆ ನೋಡಿ.
ತುಂಬ ಚೆನ್ನಾಗಿತ್ತಿದ್ದು, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು. ಇವಾಗ ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ತಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿತ್ತು. ನೀವು ಸಹ ಮಾಡಿ. ಇದು ಹೆಚ್ಚಾಗಿ ಮಾಡ್ತಾರೆ ಅಲ್ಲ, ಇದಕ್ಕೆ ರಾಗಿ ಮಣ್ಣಿ ಅಥವಾ ಹಾಲು ಬಾಯಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಇದೇ ಥರ ಬೇರೆ ಇದರಲ್ಲೂ ಸಹ ಮಾಡ್ಬೋದು, ಅಕ್ಕಿಯಿಂದ ಮಾಡ್ಬೋದು, ಮತ್ತು ಯಾವ ಹಿಟ್ಟಿನಿಂದಾದರೂ ಮಾಡ್ಬೋದು. ಗೋಧಿಯಿಂದ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿರ್ತದೆ, ತುಂಬ ಸಾಫ್ಟಾಗಿ. ಹಲ್ಲಿಲ್ಲದೆ ಇದ್ದವರು ಕೂಡ ಇದನ್ನು ತಿಂತಾರೆ. ನೋಡಿ, ನೋಡುವಾಗಲೇ ಒಂಥರ ಬಾಯಲ್ಲಿ ನೀರು ಬರ್ತದೆ, ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಆಮೇಲೆ ಹೇಳಿ ನನಗೆ. ಅಲ್ಲಿ ಹೆಚ್ಚಿನವ್ರು ಇದನ್ನು ನಮ್ಮ ಕಡೆ ಎಲ್ಲ ಹೆಚ್ಚಿನವ್ರು ಮಾಡ್ತಾರೆ. ಆಮೇಲೆ ಹೇಳಿ ನನಗೆ ಹೇಗಾಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.